ಶೂನ್ಯ ತ್ಯಾಜ್ಯ ಜೀವನ ಶೈಲಿ ಏಕ ಬಳಕೆಯ ಪ್ಲಾಸ್ಟಿಕ್ ಬಳಕೆ ವಿರೋಧಿ ಅಭಿಯಾನದ ರೂವಾರಿ ಮೂಡಬಿದ್ರೆಯ ಜೈನ್ ಕಾಲೇಜಿನ ಉಪನ್ಯಾಸಕರಾದ ಸಂಧ್ಯಾ ಅವರೊಂದಿಗೆ ಸಂದರ್ಶನ ನಮಸ್ಕಾರ ಅಭಿವೃದ್ಧಿಯ ಜೊತೆ ಜೊತೆಗೆ ಬೆಳೆದು ಬಂದು ಅವನತಿಗೂ ಕಾರಣವಾಗ್ತಾ ಇರುವಂಥದ್ದು ವಸ್ತು ಅಂತ ಇದ್ದರೆ ಅದು ಪ್ಲ್ಯಾಸ್ಟಿಕ್ ಇನ್ನು ನಾವು ನೋಡುವ ಮತ್ತು ಬಳಸುವ ಬಹಳಷ್ಟು ವಸ್ತುಗಳು ಅದು ಪ್ಲಾಸ್ಟಿಕ್ನಿಂದಲೇ ತಯಾರಾಗಿರುವಂಥದ್ದು ಹೆಚ್ಚಾಗಿ ನಾವು ಉಪಯೋಗಿಸ್ತಾ ಇರುವಂತಹ ಪ್ಲ್ಯಾಸ್ಟಿಕ್ ಏನಿದೆ ಅದು ಒಂದು ಬಾರಿ ಉಪಯೋಗಿಸಿ ಅದನ್ನು ಬಿಸಾಡ್ತಾ ಇದ್ದೇವೆ ಅದು ಪರಿಸರಕ್ಕೆ ಎಷ್ಟು ಹಾನಿಕರ ಭವಿಷ್ಯಕ್ಕೆ ಏನೆಲ್ಲ ಸಮಸ್ಯೆಗಳಿವೆ ಎಂಬುದನ್ನು ತಿಳಿಸುವಂಥದ್ದು ಹಾಗೂ ಈ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಿಸುವಂತಹ ಮತ್ತೆ ಇದರ ಬಗ್ಗೆ ಮಹತ್ತರ ಅಭಿಯಾನವನ್ನ ಮಾಡಿದ್ದೂ ಮಾತ್ರವಲ್ಲದೆ ತನ್ನ ಜೀವನ ಶೈಲಿಯಲ್ಲಿ ಕೂಡ ಅದನ್ನು ಅಳವಡಿಸಿಕೊಂಡಂತಹ ಝೀರೋ ವೇಸ್ಟ್ ಲೈಫ್ ಸ್ಟೈಲ್ ಅನ್ನುವಂತಹ ತತ್ವವನ್ನು ಇಟ್ಟುಕೊಂಡು ಮಾದರಿಯಾದಂಥವರು ಏಕೋಪಯೋಗಿ ಪ್ಲಾಸ್ಟಿಕ್ ಬಳಕೆ ವಿರೋಧಿ ಅಭಿಯಾನದ ರೂವಾರಿ ಹಾಗೂ ಮೂಡಬಿದ್ರೆಯ ಜೈನ್ ಪದವಿ ಪೂರ್ವ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿರುವ ಸಂಧ್ಯಾ ಅವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಥ್ಯಾಂಕ್ ಯು ಮೇಡಮ್ ಈಗ ಪ್ಲಾಸ್ಟಿಕ್ ಮುಕ್ತ ಸಮಾಜ ಅಂತ ಅದು ಹೇಳುವಾಗಲೇ ನಮಗೆ ಇದು ಸಾಧ್ಯವಾ ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಒಬ್ಬ ಜನಸಾಮಾನ್ಯರಾಗಿ ನಾವು ಅದನ್ನು ಅರಿತುಕೊಂಡಿರುವಂಥದ್ದು ಆ ರೀತಿ ಯಾಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಇಲ್ಲದೆ ಜೀವನ ಸಾಧ್ಯವಾ ಅನ್ನುವಷ್ಟು ಅದು ನಮಗೆ ಆಪ್ತವಾಗಿ ಬಿಟ್ಟಿದೆ ಈಗ ನಿಮ್ಮ ಪ್ರಕಾರ ಈ ಪ್ಲಾಸ್ಟಿಕ್ ಮುಕ್ತ ಸಮಾಜವನ್ನು ನಿರ್ಮಿಸುವಂತದ್ದು ಹೇಗೆ ಸುಲಭ ಸಾಧ್ಯ ಅಂತೀರಿ ಪ್ಲಾಸ್ಟಿಕ್ ಮುಕ್ತ ಸಮಾಜ ಅಂತ ಹೇಳಿದ್ರೆ ಒಂದು ದೊಡ್ಡ ಪ್ಲಾಸ್ಟಿಕ್ ಮುಕ್ತ ಸಮಾಜ ಕಲ್ಪಿಸಿಕೊಳ್ಳೋದು ತುಂಬ ಕಷ್ಟ ಸಾಧ್ಯ ಯಾಕೆಂದ್ರೆ ಈಗ ಎರಡು ವರ್ಷದಿಂದ ನಾವು ಅದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತೆ ಒಂದು ಜನಸಾಮಾನ್ಯರಿಗುವ ತಪ್ಪು ಕಲ್ಪನೆ ಏನಂತ ಹೇಳಿದ್ರೆ ಪ್ಲಾಸ್ಟಿಕ್ ಅಂತ ಹೇಳುವುದನ್ನು ಹೇಳೋದು ನಿಜವಾಗಿ ಕೂಡ ಒಂದು ಒಳ್ಳೆಯ ವಸ್ತುವೆ ಅದು ಪ್ಲಾಸ್ಟಿಕ್ ಹೇಳೋದು ಎಲ್ಲರಿಗೂ ಉಪಯೋಗವಾಗುವ ವಸ್ತು ಆದರೆ ಅಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ ಎನ್ನುವ ಪ್ಲಾಸ್ಟಿಕ್ ಇದೆ ಅಲ್ವಾ ಒಂದು ಬಾರಿ ಬಳಸಿ ನಾವು ಎಸೆಯುತ್ತೇವೆ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆ ಅದನ್ನು ಉಪಯೋಗಿಸಿ ನಾನ್ನೂರು ವರ್ಷಗಳಷ್ಟು ಸಮಯ ಅದು ಕೊಡಲಿಕ್ಕೆ ಬೇಕಾಗ್ತದೆ ಆ ಪ್ಲ್ಯಾಸ್ಟಿಕ್ಕನ್ನು ಏಕಬಳಕೆಯ ಪ್ಲಾಸ್ಟಿಕ್ಕನ್ನು ಆದಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ನಾವು ಕಡಿಮೆ ಮಾಡೋದ್ರಿಂದ ತುಂಬ ಟನ್ನುಗಟ್ಟಲೆ ಉಂಟಾಗುವಂಥ ಏಕಬಳಕೆಯ ವಸ್ತುಗಳನ್ನು ಉಂಟಾಗುವ ತ್ಯಾಜ್ಯವನ್ನು ನಿರ್ಮೂಲನೆ ಮಾಡ್ಬೋದು ಪ್ಲಾಸ್ಟಿಕ್ ಹೇಳೋದು ಬಾಕಿ ಪ್ಲಾಸ್ಟಿಕ್ಗಳು ಈಗ ಪ್ಲಾಸ್ಟಿಕ್ ಬಾಟ್ಲ್ ಇರ್ಬೋದು ಅದೆಲ್ಲ ರೀಸೈಕಲ್ ಆಗುತ್ತೆ ಅದನ್ನು ನಾವು ಬಳಸ್ಬೋದು ಒಂದು ಬಾರಿ ಬಳಸುವ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ಕಲ್ಲಿ ಜನಸಾಮಾನ್ಯರಿಗೆ ತಪ್ಪು ಕಲ್ಪನೆ ಇದೆ ಸೊ ಅದನ್ನು ಮೊದಲಿಗೆ ನಾವು ಹೋಗಲಾಡಿಸಬೇಕು ಹೌದು ಅದಾದ ನಂತರ ನಾವು ಈ ಏಕಬಳಕೆಯ ಪ್ಲಾಸ್ಟಿಕ್ ಏನಿದೆ ಅದೇ ರೀತಿ ಪೇಪರ್ ಕಪ್ ಅಂತ ಹೇಳ್ತೇವೆ ಪೇಪರ್ ಕಪ್ ಹೇಳೋದು ಪೇಪರ್ ಕಪ್ ಅಲ್ಲ ಅದರೊಳಗೆ ಒಂದು ಪ್ಲಾಸ್ಟಿಕ್ ಲೇಯರ್ ಇದೆ ಮತ್ತೊಂದು ಒಂದು ನಾವು ನಮ್ಮ ಮನಸ್ಥಿತಿಯನ್ನು ಮೊದಲು ಗಟ್ಟಿ ಮಾಡಿಕೊಳ್ಬೇಕು ಹೇಳುವಂಥದ್ದು ಯಾವ ರೀತಿ ಅಂತ ಹೇಳ್ತೀರಾ ನಾವು ನಮ್ಮ ಕಸ ನಮ್ಮ ಜವಾಬ್ದಾರಿ ಎಂಬ ಮಾತನ್ನು ಅಲ್ಲಿ ಹೇಳ್ತೇವೆ ಕೇಳ್ತೇವೆ ಹಾಗೆ ಬಿಡ್ತೇವೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಮೊದಲಿಗೆ ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಬೇರೆಯವರಿಗೆ ಹೇಳೋದ್ರಿಂದ ಅದು ಹೆಚ್ಚಿನ ಮಟ್ಟಿನ ಪರಿಣಾಮ ಬೀಳುತ್ತೆ ಸೊ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವ ಪ್ರಯತ್ನ ಎಲ್ಲರೂ ಮಾಡಬೇಕು ಅದರಿಂದಾಗಿ ತುಂಬ ಮಟ್ಟಿನ ಅಂದರೆ ದೃಢ ಮನಸ್ಥಿತಿಯಿಂದ ನಾವು ಮುಂದೆ ಸಾಗ್ತಾ ಹೋದರೆ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವು ಮಾಡ್ತಾ ಮಾಡ್ತಾ ಅದನ್ನು ಕಾರ್ಯಪ್ರವೃತ್ತರಾಗೋದ್ರಿಂದ ಬೇರೆಯವರಿಗೂ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅವರ ಜೀವನ ಶೈಲಿ ಕೂಡ ಬದಲಾಗ್ತದೆ ಈಗ ನಿಮ್ಮ ಜೀವನದಲ್ಲಿ ಪ್ಲಾಸ್ಟಿಕ್ ಮುಕ್ತ ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಎಷ್ಟು ನೀವು ಪ್ರಯತ್ನಿಸಿದ್ದೀರಿ ಮತ್ತು ಒಂದಷ್ಟು ನಾನು ವಿಚಾರಗಳನ್ನು ಕೇಳ್ಪಟ್ಟೆ ದಿನಪತ್ರಿಕೆಗಳ ಮೂಲಕ ನಿಮ್ಮ ವಿಚಾರಗಳನ್ನು ತಿಳ್ಕೊಂಡೆ ನಾನು ಅಂದರೆ ಎಷ್ಟೋ ಪ್ಲಾಸ್ಟಿಕ್ ಮುಕ್ತವಾಗಿ ನೀವು ಮೊದಲು ಅದನ್ನ ಬದಲಾಯಿಸ್ಕೊಂಡ್ರಿ ಮತ್ತೆ ನೀವು ಅದನ್ನ ಸಮಾಜಕ್ಕೆ ಆ ಸಂದೇಶವನ್ನ ಸಾರುವಂತಹ ಕೆಲಸವನ್ನ ಮಾಡಿದ್ದೀರಿ ಹೇಗೆ ಪ್ರಾರಂಭ ಆಯ್ತು ಮೇಡಮ್ ಇದೊಂದು ಇದು ನಿಜಕ್ಕೂ ಒಳ್ಳೆ ಪ್ರಶ್ನೆ ಮೊದಲಿಗೆ ನಾನು ಕೂಡ ಒಂದು ಹಳ್ಳಿಯಿಂದ ಬಂದವಳು ಅಂದರೆ ಕೃಷಿ ಫ್ಯಾಮಿಲಿಯಿಂದ ಬಂದವರು ಆದ ಕಾರಣ ನನಗೆ ಕೃಷಿ ಪರಿಸರ ಅದರ ಬಗ್ಗೆ ತುಂಬ ಆಸಕ್ತಿ ಜಾಸ್ತಿ ಆದರೆ ಆಗಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಆ ರೀತಿಯ ತುಂಬ ಮಟ್ಟಿನ ತ್ಯಾಜ್ಯ ಈ ಏಕಬಳಕೆ ವಸ್ತುಗಳ ತ್ಯಾಜ್ಯ ಅಂತೂ ಇರಲಿಲ್ಲ ಮುಂದೆ ಸಾಕ್ತಾ ಸಾಕ್ತಾ ನನಗೆ ಒಂದು ಪುರಸಭೆ ಮೂಡುಬಿದಿರು ಪುರಸಭೆಯವರು ಒಂದು ಏರ್ಪಡಿಸಿದಂಥ ಒಂದು ಕಾರ್ಯಾಗಾರ ಶೂನ್ಯ ತ್ಯಾಜ್ಯ ಅಂತ ಹೇಳುವ ಕಲ್ಪನೆ ಒಂದು ಕಾರ್ಯಾಗಾರಕ್ಕೆ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಸಿಕ್ಕಿತು ಅಲ್ಲಿ ನನಗೆ ಆ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾ ಏಕಬಳಕೆಯ ಪ್ಲಾಸ್ಟಿಕ್ಕಿನ ತ್ಯಾಜ್ಯದ ಭೀಕರತೆ ಅರಿವು ನನಗೆ ಆ ಕಾರ್ಯಾಗಾರದಿಂದ ಸಿಕ್ಕಿರೋದು ಇದಕ್ಕೋಸ್ಕರ ನಾನು ಮೂಡುಬಿದ್ರೆ ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಪ್ರಸಾದ್ ಕುಮಾರ್ ಸರ್ ಇರ್ಬೋದು ಅದೇ ರೀತಿ ಮುಖ್ಯಾಧಿಕಾರಿ ಅದು ಇಂದು ಮೇಡಮ್ ಅವರಿಗೆ ತುಂಬ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಇದರಿಂದಾಗಿ ನನಗೆ ಬದಲಾಗಲಿಕ್ಕೆ ಸಾಧ್ಯ ಆಯಿತು ಒಂದನೇದಾಗಿ ಆನಂತರ ಅದರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ರೋಡ್ ಸೈಡಲ್ಲಿರುವ ಕಸಗಳು ನನ್ನ ಮನಸ್ಸಿಗೆ ತುಂಬಾ ವೇದನೆಯನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಆಯ್ತದ ಇದರಿಂದ ನಾನು ಕೂಡ ಏನಾದರೂ ಸಮಾಜಕ್ಕೆ ಮಾಡಬೇಕು ಏನಾದರೂ ನನ್ನ ಅಳಿಲು ಸೇವೆಯನ್ನು ನಾನು ಅರ್ಪಿಸಬೇಕು ಇದರಿಂದ ಒಂದು ಹತ್ತು ಜನ ಆದರೂ ಬದಲಾದರೆ ಹೌದು ಅದು ನನಗೆ ತುಂಬ ಒಂದು ಸಾರ್ಥಕತೆ ಅನುಭವವನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಆ ಕಾರ್ಯದಲ್ಲಿ ತೊಡಗಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಇದಕ್ಕಾಗಿ ನಾನೇನು ಮಾಡಿದೆ ಅಂದರೆ ಏಕಬಳಕೆಯ ವಸ್ತುಗಳು ಅದಕ್ಕೆ ಒಂದು ಪರಿಹಾರ ಏನಾದರೂ ನನಗೆ ಕೊಡಲಿಕ್ಕೆ ಸಾಧ್ಯವಂಥ ಯೋಚನೆಯಲ್ಲಿದ್ದಾಗ ನನ್ನ ತಂದೆಯವರ ಹೆಸರಿನಲ್ಲಿ ನಾನೊಂದು ನೂರು ಮತ್ತು ನೂರು ಒಂದು ನೂರು ದೊಡ್ಡ ಲೋಟ ಹಾಗೆ ಒಂದು ನೂರು ಸಣ್ಣ ಲೋಟವನ್ನು ತೆಗೆದು ಕೊಂಡುಕೊಂಡು ಅದನ್ನು ನಾನು ಉಚಿತವಾಗಿ ಯಾರ್ಯಾರ ಮನೆಯಲ್ಲಿ ಫಂಕ್ಷನ್ಸ್ ಇರ್ತದೆ ಬರ್ತ್ಡೇ ಇರ್ಬೋದು ಸಣ್ಣ ಸಣ್ಣ ಫಂಕ್ಷನ್ಸ್ ಇರ್ಬೋದು ಅಥವಾ ಪೂಜೆ ಇರ್ಬೋದು ಅದಕ್ಕೆ ಮಾಹಿತಿಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಒಂದು ಝೀರೋ ವೇಸ್ಟ್ ಲೈಫ್ ಸ್ಟೈಲ್ ಅಂತೇಳಿ ವಾಟ್ಸಪ್ ಗ್ರೂಪ್ ಮಾಡಿದೆ ಅದೇ ರೀತಿ ಮೀಡಿಯಾ ಸೋಷಿಯಲ್ ಮೀಡಿಯಾಲ್ಲರೂ ಕೂಡ ಜಾಸ್ತಿ ನೋಡ್ತಾರೆ ಅದರಲ್ಲಿ ನಾನು ಮೋಟಿವೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸಮಾನ ಮನಸ್ಥಿತಿ ಇರುವ ತುಂಬ ಜನರು ಕೇರಳ ಇರ್ಬೋದು ಕಾಸರ್ಗೋಡು ಇರ್ಬೋದು ಬ್ಯಾಂಗ್ಳೂರ್ ಇರ್ಬೋದು ಅವರೆಲ್ಲ ಆ ಗ್ರೂಪಿಗೆ ಜಾಯಿನ್ ಆಗ್ತಾ ಆಗ್ತಾ ಒಬ್ಬರು ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಶುರು ಮಾಡಿದರು ನನ್ನ ಕೆಲಸಗಳನ್ನು ಗುರುತಿಸ್ತಾ ಗುರುತಿಸ್ತಾ ಪುರಸಭೆಯವರು ಕೂಡ ನನಗೆ ಸ್ವಚ್ಛತಾ ರಾಯಭಾರಿ ಎನ್ನುವ ಒಂದು ಬಿರುದನ್ನು ಕೊಟ್ಟರು ನನಗೆ ಮತ್ತು ಕೂಡ ಪುರಸಭೆಯವರ ಜೊತೆಗೆ ವರ್ಕ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸಲಿಕ್ಕೆ ಅವಕಾಶ ಕೂಡ ಸಿಕ್ಕಿತು ಹಾಗೆ ಇದನ್ನ ಮುಂದೆ ಸಾಗ್ತಾ ಸಾಗ್ತಾ ನನಗೆ ತುಂಬಾ ಅಚ್ಚರಿ ಏನಂತ ಹೇಳಿದ್ರೆ ಒಂದು ಹತ್ತು ತಿಂಗಳಲ್ಲಿ ಒಂದು ಇಪ್ಪತ್ತೈದು ಸಾವಿರ ಪ್ಲಾಸ್ಟಿಕ್ ಕಪ್ ಅಥವಾ ಪೇಪರ್ ಕಪ್ಪಿನ ತ್ಯಾಜ್ಯವನ್ನ ಕಡಿಮೆ ಮಾಡುವ ಒಂದು ಅವಕಾಶ ನನ್ನ ಇನ್ನೂರು ಸ್ಟೀಲ್ ಲೋಟದಲ್ಲಿ ನನಗೆ ಲಭಿಸಿರುತ್ತೆ ನನಗೆ ತುಂಬ ಅದು ಒಂಥರ ಹೆಮ್ಮೆ ಆಯಿತು ಅದೇ ರೀತಿ ಒಂದು ರೀತಿಯ ಪ್ರಚೋದನೆ ಸಿಕ್ಕಿದಾಗೆ ಆಯಿತು ಇನ್ನೂ ನಾನು ಈ ಕಾರ್ಯದಲ್ಲಿ ಏನಾದರೂ ಮುಂದುವರಿಸಬೇಕು ಇದನ್ನು ಗಮನಿಸಿದಂತಹ ಮೂಡ್ಬಿದ್ರೆಯ ಬೇರೆ ಬೇರೆ ರೋಟರಿ ಕ್ಲಬ್ ಇರ್ಬೋದು ಇನ್ನರ್ ವೀಲ್ ಕ್ಲಬ್ ಇರ್ಬೋದು ಹಾಗೆ ಬೆಂಗಳೂರಿಂದ ಕೃಷ್ಣ ಗಾರ್ಗ್ ಅನ್ನಂತಹ ದಾನಿಗಳು ತುಂಬ ನೆರವಾದರು ಅವರು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸ್ಪಾನ್ಸರ್ಸ್ ಅಂದರೆ ಸ್ಟೀಲ್ ಲೋಟ ಇರ್ಬೋದು ತಟ್ಟೆ ಇರ್ಬೋದು ಅದನ್ನು ನಮಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಹೀಗೆ ಈ ಕಾರ್ಯಕ್ರಮಗಳಿಂದ ಈ ರೀತಿಯ ಸ್ಪಾನ್ಸರ್ಸ್ ಏನು ಕೊಟ್ಟಿದ್ದಾರೆ ಇದನ್ನು ನಾವು ಮುಂದುವರಿಸಿಕೊಂಡು ತುಂಬಾ ಕಾರ್ಯಕ್ರಮಗಳು ಈಗ ತಿಂಗಳಲ್ಲಿ ಒಂದು ಹತ್ತು ಕಾರ್ಯಕ್ರಮಗಳಿಗೆ ನಮ್ಮ ಮನೆಯಿಂದ ಅಂದ್ರೆ ನಮ್ಮ ಮನೆ ಹತ್ರ ಇರೋ ಭೂತಸ್ಥಾನದಿಂದ ಬಂದು ಮೂಡ್ಬಿದ್ರೆ ಆಸುಪಾಸಿನ ಜನರು ತಟ್ಟೆ ಲೋಟಗಳನ್ನು ತಗೊಂಡು ಹೋಗಿ ಅದನ್ನು ಶುಚಿ ಮಾಡಿ ತಂದು ಕೊಡ್ತಾ ಉಚಿತವಾಗಿ ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ ಅವ್ರು ನಮಗೆ ಸರ್ವಿಸ್ ಚಾರ್ಜ್ ಅಂತ ಕೊಟ್ರೆ ಅದನ್ನ ನಾವು ಮೇಂಟೆನೆನ್ಸ್ಗೆ ಅಂತ ಹೇಳಿ ಉಪಯೋಗಿಸ್ತಾ ಇದ್ದೇವೆ ಜೀವನ ಶೈಲಿಯಲ್ಲಿ ಬದಲಾವಣೆ ಕೂಡ ತುಂಬ ಮಟ್ಟಿಗೆ ನಾನು ಕಂಡ್ಕೊಂಡಿದ್ದೇನೆ ನಮ್ಮ ಮನೆಯಲ್ಲಿ ಈಗ ನಾವು ದೃಢ ಮನಸ್ಸಿಂದ ಅಂದ್ರೆ ಫುಲ್ ಅವರು ನಾವು ಏಕ ಬಳಕೆಯ ಗಳನ್ನ ಯಾವುದೇ ರೀತಿಯಲ್ಲಿ ಮನೆಯೊಳಗೆ ನಾವು ತಗೊಂಡು ಬರ್ತಾ ಇಲ್ಲ ಅದಕ್ಕೆ ಪರಿಹಾರ ಏನಂತ ಹೇಳಿದ್ರೆ ಏಕ ಬಳಕೆ ವಸ್ತುಗಳಿಗೆ ಆಲ್ಟರ್ನೇಟಿವ್ ಏನು ನೀವು ಮನೆಯಿಂದ ಹೋಗುವಾಗ ನಿಮ್ಮ ಮೊಬೈಲ್ ಹೇಗೆ ತಗೊಂಡು ಹೋಗ್ತೀರಿ ಬ್ಯಾಗ್ ಹೇಗೆ ತಗೊಂಡು ಹೋಗ್ತೀರಿ ಅದೇ ರೀತಿಯಲ್ಲಿ ಒಂದು ಕ್ಯಾರಿ ಬ್ಯಾಗನ್ನು ಅಂದರೆ ನೀವು ಕಾಟನ್ ನಿಮ್ಮ ಮನೆಯಲ್ಲಿರುವ ಹಳೆ ಬಟ್ಟೆಗಳದ್ದೇ ಬ್ಯಾಗ್ಗಳನ್ನ ನೀವು ಸ್ಟಿಚ್ ಮಾಡಿಸ್ಕೊಳ್ಬಹುದು ಇದು ಸ್ಟಿಚ್ ಮಾಡಿಸ್ಕೊಂಡು ನಿಮ್ ಬ್ಯಾಗ್ ಅಲ್ಲಿ ಇಡಬಹುದು ಗಾಡಿಯಲ್ಲಿ ಇಡಬಹುದು ಅದು ಒಂದು ಸಲ ನೀವು ಮನಸ್ಥಿತಿ ಗಟ್ಟಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅದು ಸಕ್ಸಸ್ ಆಗ್ತದೆ ನಾವೀಗ ಹೋಟೆಲ್ಗೆ ಪಾರ್ಸೆಲ್ ತರುವಾಗಲೂ ನಾವು ನಮ್ಮದೇ ಡಬ್ಬ ಇಟ್ಕೊಂಡು ಹೋಗ್ತೇವೆ ಅದರಿಂದಾಗಿ ನಮಗೆ ಮನೆಗೆ ಬರುವಂತಹ ಕಂಟೈನರ್ಸ್ ಅದನ್ನ ಅವಾಯ್ಡ್ ಮಾಡಬಹುದು ಅದೇ ರೀತಿ ಹೋಟೆಲ್ ಅಲ್ಲಿ ಫುಡ್ ವೇಸ್ಟ್ ಅನ್ನು ಕೂಡ ಈಗ ನಾವು ಫ್ಯಾಮಿಲಿ ಜೊತೆ ಔಟಿಂಗ್ ಹೋದಾಗ ನಿಮ್ ಅಲ್ಲಿ ಒಂದು ಕಂಟೈನರ್ ಇದ್ರೆ ಆ ಹೋಟೆಲ್ ಅಲ್ಲಿ ನೀವು ಏನ್ ಆರ್ಡರ್ ಮಾಡಿ ಬಿಡ್ತೀರಿ ಅದನ್ನ ನೀವು ನೀವು ಉಪಯೋಗಿಸಬಹುದು ಅಥವಾ ಅದನ್ನ ಅದು ಆ ರೀತಿಯ ಜೀವನ ಶೈಲಿ ಅಂದ್ರೆ ಸಣ್ಣ ಸಣ್ಣ ಜೀವನ ಶೈಲಿಗಳು ನಮ್ಮ ಮಕ್ಕಳು ಕೂಡ ಅದನ್ನ ಹಾಗೆ ಅದೇ ರೀತಿ ಪಿಕ್ನಿಕ್ ಹೋಗುವಾಗ ಟೂರ್ ಹೋಗುವಾಗ ನಾವು ಪ್ರೀ ಪ್ಲಾನ್ ಇರ್ತೇವೆ ಅಂದ್ರೆ ಫುಲ್ ಕೂಡ ಶೂನ್ಯ ತ್ಯಾಜ್ಯಕ್ಕೆ ಯಾವ ರೀತಿ ಇಂಪಾರ್ಟೆನ್ಸ್ ಕೊಡ್ಬೇಕು ಅದು ನಮ್ಮ ಪ್ರಯೋರಿಟಿ ಆಗ್ತದೆ ಪ್ರೇರಣೆಯನ್ನ ಪಡ್ಕೊಂಡಂತವರು ಏನು ಹೇಳ್ತಾ ಇದ್ದಾರೆ ತುಂಬಾ ಹೆಮ್ಮೆ ಪಡ್ತಾರೆ ನನಗೆ ಅಂದ್ರೆ ಕೆಲವೊಂದು ಈಗ ಕಾಸರಗೋಡಲ್ಲಿ ಇರ್ಬೋದು ಅಥವಾ ಕೆಲವೊಂದು ಕಡೆಯಿಂದ ಈಗ ನಮ್ಮ ವಾಟ್ಸಪ್ ಗ್ರೂಪ್ ಮೂಲಕ ಇದೇ ರೀತಿಯ ಜೀವನ ಶೈಲಿಯನ್ನ ಕೆಲವರು ಪಡ್ಕೊಂಡ್ರು ಅಂದ್ರೆ ನಮ್ಮ ಈ ಜೀವನ ಶೈಲಿಯನ್ನು ನೋಡ್ಬಿಟ್ಟು ಅವರು ಕೂಡ ಚೇಂಜ್ ಆಗಿದ್ದಾರೆ ನಮಗೆ ತುಂಬಾ ಖುಷಿ ಆಗ್ತದೆ ಇದಕ್ಕಿಂತ ಜಾಸ್ತಿ ದೊಡ್ಡ ಸಾರ್ಥಕತೆ ಏನು ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು

ಸೊ ಹಾಗಾಗಿ ಅದರಿಂದ ನಾನು ಮತ್ತೆ ನನ್ನ ಇನ್ನೊಬ್ಬರು ನಮ್ಮ ಟೀಮ್ ಇದು ಸರ್ ಒಟ್ಟಿಗೆ ಸೇರಿಕೊಂಡು ನಮ್ಮ ಕಾಲೇಜನ್ನೇ ನಾವು ಝೀರೋ ವೇಸ್ಟ್ ಕ್ಯಾಂಪಸ್ ಅನ್ನುವ ರೀತಿಯಲ್ಲಿ ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯ ಇತ್ತು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಇರ್ಬೋದು ಕಾಲೇಜ್ ಸ್ಟಾಫ್ ಇರ್ಬೋದು ಅದೇ ರೀತಿ ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೊಟ್ಟು ನಾವು ಝೀರೋ ವೇಸ್ಟ್ ಕ್ಯಾಂಪಸ್ ಮೂಡುಬಿದ್ರೆಯಲ್ಲಿ ಫಸ್ಟ್ ಝೀರೋ ವೇಸ್ಟ್ ಕ್ಯಾಂಪಸ್ ಅವಾರ್ಡ್ ನಮ್ಮ ಕಾಲೇಜಿಗೆ ಬಂದಿರುವಂತಹ ಜೆ ಎನ್ ಪಿ ಯು ಕಾಲೇಜಿಗೆ ಮಕ್ಕಳಿಗೆ ಒಂದು ರೀತಿಯ ಅವೇರ್ನೆಸ್ ಸಿಗ್ತದೆ ಅದೇ ರೀತಿ ಮಕ್ಕಳು ಕೂಡ ನಮ್ಮಿಂದ ಮೋಟಿವೇಟ್ ಆಗ್ತದೆ ತುಂಬಾ ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಹೇಳ್ಬೋದು ಹ್ಮ್ ಹ್ಮ್ ಈಗ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬಳಸುವಂತದನ್ನ ಕಡಿಮೆ ಮಾಡಬೇಕು ಅಂತ ಈಗ ನಾವು ಅಂಗಡಿಗೆ ಹೋದಾಗ ಕೆಲವೊಂದು ಆಹಾರ ಪದಾರ್ಥಗಳನ್ನ ಆ ಪ್ಲಾಸ್ಟಿಕ್ ಗಳಲ್ಲೇ ಹಾಕಿ ತರ್ಬೇಕಾಗ್ತದೆ ಈಗ ನಿಮ್ಮ ಮನೆಗೆ ಅಂತದ್ದು ಬಂದಾಗ ನೀವು ಅದನ್ನ ಏನ್ ಮಾಡ್ತೀರಿ ಮತ್ತೆ ಹೇಗೆ ಅದರ ನಿರ್ಮೂಲನೆಯನ್ನ ಮಾಡ್ತೀರಿ ಅಂತೇಳಿ ಆದಷ್ಟು ನಾವು ಅದರ ಬಳಕೆಯನ್ನು ಕಡಿಮೆ ಮಾಡುವಂತ ಆಹಾರ ಪದಾರ್ಥಗಳನ್ನೇ ತಗೊಳ್ತೇವೆ ಈಗ ಹೇಳ್ಬೇಕಂದ್ರೆ ನನಗೆ ಒಂದು ಕೆ ಜಿ ಚಪಾತಿ ಹುಡಿ ಮತ್ತೆ ಐದು ಕೆಜಿ ಒಂದು ಕೆಜಿ ಚಪಾತಿ ಹುಡಿಯಲ್ಲಿ ಐದು ಕವರ್ ಬರ್ಬೋದು ಅದೇ ನಾನು ಐದು ಕೆಜಿ ತಗೊಂಡಾಗ ಒಂದೇ ಕವರ್ ಬರ್ತದೆ ಸೊ ಅದನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಅದನ್ನ ರೀಸೈಕ್ಲಿಂಗ್ ಕೊಡ್ತೇನೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ನಾನು ಬಟ್ಟೆಯ ಚೀಲದಲ್ಲಿ ಈಗ ಬೆಲ್ಲ ಇರ್ಬೋದು ಸಕ್ಕರೆ ಇರ್ಬೋದು ಅಕ್ಕಿ ಇರ್ಬೋದು ನೀವು ಸೂಪರ್ ಮಾರ್ಕೆಟಿಗೆ ಹೋಗುವಾಗ ನಿಮ್ಮ ಏನ್ ನೀವು ಆಲ್ಟರ್ನೇಟಿವ್ ಬ್ಯಾಗ್ ಹಿಡ್ಕೊಂಡು ಹೋಗ್ತೀರಿ ಅದರಲ್ಲೂ ನಾಲ್ಕೈದು ಸಣ್ಣ ಸಣ್ಣ ಚೀಲಗಳು ಅದನ್ನು ತಗೊಂಡೋಗಿ ಅದರಲ್ಲಿ ಕ್ಯಾರಿ ಮಾಡ್ಕೊಂಡು ಬರುವಂತದ್ದು ಹೇಗೂ ಅಥವಾ ಅದೇ ರೀತಿಯಲ್ಲಿ ಡಬ್ಬಗಳನ್ನು ಕೂಡ ನೀವು ತಗೊಂಡು ಹೋಗ್ಬೋದು ಸಲ ಜನರು ನಗಾಡ್ಬೋದು ಬಟ್ ಅದಕ್ಕೆ ನಾವು ಹೆಚ್ಚಿನ ಮಟ್ಟಿನ ಆದ್ಯತೆ ಕೊಡಬಾರ್ದು ನಮ್ಮ ಜೀವನ ಶೈಲಿ ಹೇಗಿರಬೇಕು ನಾವು ತೀರ್ಮಾನಿಸಬೇಕು ಸೊ ಅದಕ್ಕೆ ನಾವು ಈಗ ಎಣ್ಣೆ ಇರ್ಬೋದು ಎಣ್ಣೆಗೆ ನಾವು ಕಂಟೈನರ್ ಹಿಡ್ಕೊಂಡು ಹೋಗ್ಬೋದು ಹಿಂದಿನ ಕಾಲದಲ್ಲಿ ಹಾಗೇ ಇದ್ದದ್ದು ತರಕಾರಿಗಳಿಗೆ ಹಿಂದಿನ ಕಾಲದಲ್ಲಿ ಬುಟ್ಟಿ ತಗೊಂಡು ಹೋಗ್ತಾ ಇದ್ರು ಇವಾಗ ನಾವು ಅಟ್ಲೀಸ್ಟ್ ಒಂದು ಚೀಲಾದ್ರು ಹಿಡ್ಕೊಂಡು ಹೋಗಿ ಈಗ ತರಕಾರಿ ಅಂಗಡಿಯಲ್ಲಿ ನಾನು ಹೆಚ್ಚು ಹೇಳಿದ್ರೆ ಒಂದೊಂದು ತರಕಾರಿಗೆ ಒಂದೊಂದು ಕವರ್ ತಗೊಳ್ತಾರೆ ಸೊ ಅಷ್ಟು ಒಂದು ಏಳೆಂಟು ತರಕಾರಿ ತರಬೇಕಿದ್ರೆ ಟೊಮೆಟೊಗೆ ಒಂದು ಕವರು ಹಸಿಮೆಣಸಿಗೆ ಒಂದು ಕವರು ಅದೇ ರೀತಿ ಬೇರೆ ಬೇರೆ ಕವರಲ್ಲಿ ಹಾಕುದನ್ನು ನೀವು ಒಂದು ಚೀಲ ಇಟ್ಕೊಂಡು ಹೋದ್ರೆ ಅದೇ ಚೀಲದಲ್ಲಿ ಎಲ್ಲವನ್ನ ತುಂಬಿಸ್ಕೊಂಡು ಬರ್ಬೋದು ಅದೇ ರೀತಿ ನಾವು ಫ್ರಿಜ್ ಬ್ಯಾಗ್ ಅಂತ ಏನು ಕಾಟನ್ ಕೋರ ಬಟ್ಟೆಯಲ್ಲಿ ಮಾಡ್ತೇವೆ ಅದನ್ನ ನೀವು ಫ್ರಿಜ್ಜಲ್ಲಿ ಕೂಡ ಇಡ್ಬಹುದು ಟೊಮೆಟೊ ಇಟ್ಕೊಂಡು ಬಂದ್ರೆ ಹೌದು ಸೊ ಹಾಗಾಗಿ ನೀವು ಪ್ರೀ ಪ್ಲಾನ್ ಮಾಡಿರ್ಬೇಕು ನೀವು ಈಗ ತರಕಾರಿ ಅಂಗಡಿಗೆ ಹೋಗ್ತೀರಿ ಅಂದ್ರೆ ತರಕಾರಿ ತರಲಿಕ್ಕೆ ಕವರ್ಗಳನ್ನ ತರೋದು ಆದ್ರೆ ಕೆಲವೊಂದು ಸಲ ಗ್ರೋಸರಿ ಐಟಮ್ಸ್ ಪ್ಯಾಕ್ಡ್ ಕವರಲ್ಲೇ ಬರ್ತದೆ ಅದನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ಆಗಲ್ಲ ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ ಅದನ್ನು ನಾವು ರೀಸೈಕ್ಲಿಂಗಿಗೆ ಕೊಡ್ಬೋದು ಪ್ಲಾಸ್ಟಿಕಲ್ಲಿ ಬೇರೆ ಬೇರೆ ಟೈಪ್ ಇದೆ ಕೆಲವು ಪ್ಲಾಸ್ಟಿಕ್ ರೀಸೈಕಲ್ ಆಗ್ತದೆ ಕೆಲವು ಪ್ಲಾಸ್ಟಿಕ್ ರೀಸೈಕಲ್ ಆಗಲ್ಲ ಸೊ ರೀಸೈಕಲ್ ಆಗುವ ಪ್ಲಾಸ್ಟಿಕ್ ಆದರೆ ನೀವು ಅದನ್ನು ಆಗಿ ಸಂಗ್ರಹಿಸಿ ನೀವು ರಿಸೈಕ್ಲಿಂಗ ಅಂದ್ರೆ ಅದು ತ್ಯಾಜ್ಯ ನಿರ್ವಹಣೆ ಮಾಡುವ ವೆಹಿಕಲ್ ಗೆ ಕೊಡಬಹುದು ಅಥವಾ ಸ್ಕ್ರಾಪಿನವರಿಗೆ ಅವರಿಗೆ ಕೂಡ ಕೊಡ್ಬೋದು ಅಂತ ನಮ್ಮ ಕಸ ಭೂಮಿಗೆ ಬೀಳೋದಾಗಿ ನಾವು ನೋಡಿಕೊಳ್ಳುವ ನಮ್ಮ ಜವಾಬ್ದಾರಿ ಆಗ್ತದೆ ಹೌದು ಈಗ ಮೂಡಬಿದ್ರೆಯ ಪರಿಸರವನ್ನು ಹೇಳಿದೀರಿ ಈಗ ಬೇರೆ ಬೇರೆ ಕಡೆ ನೀವು ಪ್ರಯಾಣ ಮಾಡ್ತೀರಿ ಆ ಸಂದರ್ಭದಲ್ಲಿ ಈ ಬೀದಿ ಬದಿಯಲ್ಲಿ ಬೀಳುವಂತಹ ಕಸಗಳನ್ನ ಕಂಡಾಗ ಕೆಲವು ಕಡೆಗಳಲ್ಲೆಲ್ಲ ರಾಶಿ ರಾಶಿ ಕಸಗಳಿರ್ತವೆ ಆಗ ಏನ್ ಅನ್ನಿಸ್ತದೆ ಮೇಡಮ್ ನಿಮಗೆ ನನಗೆ ತುಂಬಾ ನೋವಾಗ್ತದೆ ಸತ್ಯ ಹೇಳ್ಬೇಕಂದ್ರೆ ತುಂಬಾ ನೋವಾಗ್ತದೆ ಜನರು ಬುದ್ಧಿವಂತ ಜೀವಿ ಹೇಳುವ ಜನರಿಗೆ ಬುದ್ಧಿ ಕಡಿಮೆ ಆಗಿದೆಯಾ ಎಂಬ ಪ್ರಶ್ನೆ ಕೂಡ ಬರ್ತದೆ ಯಾಕೆಂತ ಹೇಳಿದ್ರೆ ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ತುಂಬಾ ತೊಂದರೆ ಇದೆ ಈ ಪ್ಲಾಸ್ಟಿಕ್ ಕವರ್ ಅಲ್ಲಿ ಏನ್ ಸಾಂಬಾರ್ ಪ್ಯಾಕೆಟ್ ಹಾಕಿ ಬಿಸಾಡ್ತಾರೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಮೇನ್ ಆಗಿ ತಿಂದು ಅರ್ಧರ್ಧ ತಿಂದು ಬಿಸಾಡ್ತಾರೆ ತುಂಬಾ ಪ್ರಾಣಿ ಪಕ್ಷಿಗಳು ಇದರಿಂದ ತಿಂದು ಅಥವಾ ಸ್ಟ್ರಾ ಸಿಂಗಲ್ ಯೂಸ್ ಸ್ಟ್ರಾ ಅಂತ ತುಂಬಾ ಪಕ್ಷಿಗಳಿಗೆ ಅದು ತುಂಬಾ ಜೀವಕ್ಕೆ ಹಾನಿಕಾರಕ ಅದೇ ರೀತಿ ಸಾಗರ ಸೇರ್ತದೆ ಅದು ಹೋಗಿ ಅದನ್ನ ಹೇಗೆ ಬದಲಾಯಿಸುದು ಎಂಬುದೇ ನಮ್ಮ ಚಿಂತೆ ಇನ್ನೂ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳ್ಬಹುದು ಜನರಿಗೆ ಬುದ್ಧಿ ಹೇಳುದು ಯಾವಾಗ ತಿಳೀತದೆ ಅಂತ ಹೇಳುವ ಒಂದು ಕ್ವೆಶ್ಚನ್ ಯಾವತ್ತು ಕೂಡ ಕಾಡ್ತದೆ ಅದೇ ರೀತಿ ಕೆಲವರಿಗೆ ಆ ಕಸವನ್ನ ಗಮನಿಸಿ ಹೋಗುದಿಲ್ಲ ಅದು ಹೆಚ್ಚ ಪ್ರಶ್ನೆ ಅದು ಯಾಕೆಂದ್ರೆ ಯಾರು ಬಿಸಾಡ್ತಾರೆ ಅವರು ಅದರ ಬಗ್ಗೆ ಯೋಚನೆ ಮಾಡುವುದಿಲ್ಲ ಮೇಡಮ್ ನೀವೀಗ ಈ ತೆಂಗಿನ ಗೆರಟೆಯನ್ನು ಬಳಸಿಕೊಂಡು ಅದರಿಂದ ಚಹಾ ಕುಡಿಯೋದಕ್ಕೂ ನೀರು ಕುಡಿಯೋದಕ್ಕೂ ಅದನ್ನು ಬಳಸ್ತಾ ಇದ್ದೀರಿ ನೀವೀಗ ಈ ಪರಿಕಲ್ಪನೆ ಒಂದು ಹೇಗೆ ಬಂತು ಮೇಡಮ್ ಮತ್ತು ಯಾವ ರೀತಿ ಇದನ್ನು ಬಳಸಿಕೊಳ್ಬೋದು ಅಂತ ಹೇಳ್ತೀರಿ ಅದು ಏನಾಯ್ತು ಅಂತ ಹೇಳಿದ್ರೆ ಈಗ ನಾವು ಏಕಬಳಕೆಯ ಪ್ಲಾಸ್ಟಿಕ್ ಬದಲಿಗೆ ನಾವು ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಜನರು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಕೆಲವೊಂದು ಜನರಿಗೆ ಈ ಸ್ಟೀಲ್ ಲೋಟದಲ್ಲಿ ಕುಡಿಯುವುದು ಹೇಳಿದ ಅವರಿಗೆ ಒಂಥರವರ ಹೈಜೀನಿಗೆ ಅಂದ್ರೆ ಅದು ಸರಿಯಾಗಿ ವಾಶ್ ಮಾಡದೇ ಇದ್ರೆ ಅದು ಕ್ಲೀನ್ ಆಗಲ್ಲ ಆ ತರದ ಪರಿಕಲ್ಪನೆ ಅದನ್ನ ಕೆಲವರು ಶೇರ್ ಮಾಡಿಕೊಂಡ್ರು ನಮ್ಮ ಹತ್ರ ಅವಾಗ ನಾವು ಏಕಬಳಕೆಯ ಪ್ಲಾಸ್ಟಿಕ್ ಅಥವಾ ಪೇಪರ್ ಕಪ್ ಹೇಳೋದಕ್ಕೆ ಏನು ಆಲ್ಟರ್ನೇಟಿವ್ ಪರಿಸರದಿಂದ ಸಿಗುವ ಆಲ್ಟರ್ನೇಟಿವ್ ಏನಿದೆ ಬದಲಿ ವ್ಯವಸ್ಥೆ ಏನಿದೆ ಅಂತೇಳಿ ನಾವು ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ತೆಂಗಿನಕಾಯಿ ಗೆರಟೆ ದಕ್ಷಿಣ ಕನ್ನಡದಲ್ಲಂತೂ ಎಲ್ಲಾ ಮನೆಗಳಲ್ಲಿ ಉಪಯೋಗ ಆಗುವಂತ ತೆಂಗಿನ ಗರಟೆ ಅದು ಕೂಡ ನಮ್ಮ ಹಿಂದಿನ ಕಾಲದಲ್ಲಿ ಅದರಿಂದ ಸೌಟು ಅದೇ ರೀತಿ ಬೇರೆ ಬೇರೆ ಪಾತ್ರೆಗಳು ಈಗ ನನ್ನ ಅಮ್ಮ ಹೇಳಿದ ಪ್ರಕಾರ ಅದರಲ್ಲಿ ಟೀ ಮಾಡ್ತಾ ಇದ್ರು ಆಮೇಲೆ ಇಡ್ಲಿ ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಕೂಡ ಅದರಲ್ಲಿ ಟೀ ಮಾಡುವುದನ್ನು ಚಾಲೆಂಜ್ ಅನ್ನ ಆಕ್ಚುಲಿ ನಾವೇ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಇಯರ್ ಟೀ ಗೆರಟೆಯಲ್ಲಿ ಟೀ ಹೇಳುವ ಚಾಲೆಂಜ್ ಅನ್ನ ನಾನು ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಗೆ ಯಾಕೆಂದ್ರೆ ಜನರಿಗೆ ತೆಂಗಿನಕಾಯಿ ಗೆರಟೆ ಮಹತ್ವ ತಿಳಿಬೇಕೆನ್ನುವ ಉದ್ದೇಶಕ್ಕೆ ತೆಂಗಿನಕಾಯಿ ಗೆರಟೆ ಚಾಲೆಂಜ್ ಅನ್ನು ಸ್ಟಾರ್ಟ್ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಆತರ ಜನರಿಗೆ ಆ ಗೆರಟೆಯ ಮೇಲಿನ ಒಲವು ಜಾಸ್ತಿ ಆಗುವಾಗ ನಾವು ಮಾಡಿದ್ವಿ ಫಸ್ಟಿಗೆ ಗೆ ಹಾಗೆ ಏಕಬಳಕೆಯ ವಸ್ತುಗಳ ಬದಲಿಗೆ ಒಂದು ಬದಲಿ ವ್ಯವಸ್ಥೆಯಾಗಿ ಬದಲಾವಣೆ ಅಂತ ಹೇಳಿ ನಾವು ಒಂದು ಅಭಿಯಾನವನ್ನ ಕೈಗೊಂಡ್ವಿ ಕಳೆದ ಬಾರಿ ಗಣೇಶೋತ್ಸವದಲ್ಲಿ ಅದು ಹೋಗ್ತಾ ಹೋಗ್ತಾ ಎಲ್ಲೇವರೆಗೆ ರೀಚ್ ಆಯ್ತು ಅಂತ ಹೇಳಿದ್ರೆ ಈಗ ನಮಗೆ ಬೆಂಗಳೂರಿಂದ ಈಟ್ ರಾಜ ಅಂತ ಹೇಳುವ ಜ್ಯೂಸ್ ಶಾಪ್ನವರು ಅವರು ನಮಗೆ ಕಂಟಿನ್ಯೂಸ್ ಆಗಿ ಗೆರೆಟೆಗೆ ನಮ್ಮ ಟೀಮಿಗೆ ಆರ್ಡರ್ ಅನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಒಂದು ಉದ್ಯೋಗ ಹೌದು ನಮ್ಮ ಟೀಮ್ ಕೆಲವು ಮೆಂಬರ್ಸ್ಗೆ ಅಲ್ಲಿ ಒಂದು ಉದ್ಯೋಗ ಕೂಡ ಸೃಷ್ಟಿ ಆಯ್ತು ಅಂತ ಹೇಳ್ಬೋದು ಅದೇ ರೀತಿ ಗೆರೆಟೆ ಅಂತ ಹೇಳುವ ಕಸಕ್ಕೆ ಒಂದು ರಿಸೋರ್ಸ್ ಆಗಿ ಅದೊಂದು ಕಸದಿಂದ ರಸ ಅಂತ ಹೇಳುವ ಒಂದು ಮಾದರಿಯಲ್ಲಿ ಅದು ಮಾರ್ಪಾಡಾಯ್ತು ಒಂದು ಉತ್ತಮ ಯೋಚನೆ ಅದೊಂದು ಈಗ ನಿಮ್ಮ ಮನೆಯಲ್ಲಿ ಈಗ ಯಾವ ರೀತಿಯ ಬದಲಾವಣೆಗಳನ್ನೆಲ್ಲ ಮಾಡ್ಕೊಂಡಿದ್ದೀರಿ ಮೇಡಮ್ ಈಗ ಬೆಳಗ್ಗೆ ಎದ್ದು ನಾವು ಬ್ರಷ್ ನಿಂದ ಹಿಡಿದು ಪ್ರಾರಂಭ ಆಗ್ತದೆ ಯಾವ ರೀತಿಯ ಬದಲಾವಣೆಗಳು ಆದಷ್ಟು ನಾವು ಎಲ್ಲ ಮಟ್ಟಿನಲ್ಲಿ ನಾವು ಬದಲಿಗೆ ವ್ಯವಸ್ಥೆ ಕಲ್ಪಿಸಿಕೊಳ್ಳಿಕ್ಕೆ ಆಗಲ್ಲ ಆದಷ್ಟು ಮಟ್ಟಿಗೆ ಈಗ ಟೂತ್ ಗೆ ಹೋದ್ರೆ ಅಲ್ಲಿ ಬ್ಯಾಂಬು ಬ್ರಷ್ ಅನ್ನ ನೀವು ಬಳಸಬಹುದು ಅದೇ ರೀತಿ ತುಂಬಾ ಸಮಯ ಬರುವಂತ ವಸ್ತುಗಳನ್ನು ಅಂದ್ರೆ ಈಗ ಪೆಟ್ ವಾಟರ್ ಬಾಟಲ್ ಎಲ್ಲ ಕೊಂಡ್ಕೊಳ್ಬಹುದು ಈಗ ನಿಮಗೆ ಸ್ಟೀಲ್ ವಾಟರ್ ಬಾಟಲೇ ತಗೊಳ್ಬೇಕಂತ ಇಲ್ಲ ರೀಸೈಕಲ್ ಆಗುವಂತ ಮೆಟೀರಿಯಲ್ಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇವೆ ಸೊ ಅದೇ ರೀತಿಯಲ್ಲಿ ಹಾಲಿನ ಕವರ್ ಎಲ್ಲ ಏನ್ ಮಾಡ್ಲಿಕ್ಕೂ ಆಗಲ್ಲ ಆದ್ರೆ ಹಾಲಿನ ಕವರ್ ಅನ್ನ ತಗೊಂಡ್ಬಂದು ಅದನ್ನ ಚೆನ್ನಾಗಿ ತೊಳೆದು ಸಪರೇಟ್ ಆಗಿ ಸಂಗ್ರಹಿಸಿ ನಾವು ಅದನ್ನ ರೀಸೈಕಲ್ ಮಾಡ್ಲಿಕ್ಕೆ ಕೊಡ್ತೇವೆ ಅದನ್ನ ವಾಶ್ ಮಾಡಬೇಕು ಮತ್ತೆ ನಾವು ಏಕಬಳಕೆಯ ಪ್ಲಾಸ್ಟಿಕ್ ವಸ್ತುಗಳನ್ನ ನಾವು ಅವಾಯ್ಡ್ ಮಾಡಿದ್ದೇವೆ ಅದ್ರ ಕೆಲವೊಂದು ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನ ವಿಲೇವಾರಿ ಮಾಡ್ತಾ ಇದ್ದೀವಿ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಎಲ್ಲ ಕಸವನ್ನು ಒಟ್ಟಿಗೆ ಮಿಕ್ಸ್ ಮಾಡಲ್ಲ ಸೊ ಯಾವ ರೀತಿ ಕಸವನ್ನು ಬೇರ್ಪಡಿಸ್ಬೇಕು ಹೇಳಿದರೆ ಕಸವನ್ನು ಪೇಪರ್ ಬೇರೆ ಪ್ಲಾಸ್ಟಿಕ್ ಬೇರೆ ಪ್ಲಾಸ್ಟಿಕ್ ಅಲ್ಲಿ ಎಂ ಎಲ್ ಪಿ ಅಂತ ಹೇಳಿ ಚಿಪ್ಸ್ ಕವರ್ ಎಲ್ಲ ಬರ್ತದಲ್ವಾ ಅದು ರೀಸೈಕಲ್ ಆಗಲ್ಲ ಅದನ್ನ ನಾವು ಇನ್ನೊಂದು ಈಗ ರೀಸೈಕಲ್ ಆಗುವ ಪ್ಲಾಸ್ಟಿಕ್ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಅದು ಯಾವುದಕ್ಕೂ ಉಪಯೋಗ ಇಲ್ಲದೆ ಆಗ್ತದೆ ಅದ ಕಾರಣ ನಾವು ನಾಲ್ಕು ಒಂದು ಚೀಲದ ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ಮನೆಯಲ್ಲಿ ನಾಲ್ಕು ಕಂಪಾರ್ಟ್ಮೆಂಟ್ ಇರುವ ಚೀಲ ಅದು ಅದು ಕೂಡ ನಾನು ನಮ್ಮನೆ ಸ್ಟಿಚ್ ಮಾಡಿರುವಂತದ್ದು ಕೈಯಲ್ಲಿ ಅವರು ಸ್ಟಿಚ್ ಮಾಡಿದ್ದು ಈ ಅಕ್ಕಿ ಬ್ಯಾಗ್ ಬರ್ತದಲ್ವಾ ಅಂದ್ರೆ ಅದು ಕೂಡ ಒಂದು ಶೂನ್ಯ ತ್ಯಾಜ್ಯವೇ ಹೇಳಿ ಆ ಅಕ್ಕಿಯ ಬ್ಯಾಗ್ ಅನ್ನ ನಾವು ನಾಲ್ಕು ಕಂಪಾರ್ಟ್ಮೆಂಟ್ ಆಗಿ ಸ್ಟಿಚ್ ಮಾಡ್ತೀವಿ ಒಂದರಲ್ಲಿ ಪೇಪರ್ ಹಾಕ್ತೇವೆ ಸೊ ಪೇಪರ್ ಕಸ ಬಂದ್ರೆ ಪೇಪರ್ ಬುಟ್ಟಿಯೊಳಗೆ ಹೋಗುತ್ತೆ ಪ್ಲಾಸ್ಟಿಕ್ ಅಲ್ಲಿ ಒಂದು ವೇಳೆ ಈಗ ಚಿಪ್ಸ್ ಆ ತರದ ಪ್ಯಾಕೆಟ್ ಇದ್ರೆ ಅದು ಎಮ್ ಎಲ್ ಗೆ ಹೋಗುತ್ತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ನಮ್ಮ ಮನೆಯಲ್ಲಿ ಬರಲ್ಲ ದಪ್ಪದ ಕಾರ್ಡ್ ಬೋರ್ಡ್ ಆ ತರ ಇದ್ರೆ ಇನ್ನೊಂದು ಚೀಲಕ್ಕೆ ಹೋಗ್ತದೆ ಸೊ ಆ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ ನಾವು ಕುಟುಂಬ ಇದಕ್ಕೆ ಸಾಥ್ ಹೌದು ನನ್ನ ಕುಟುಂಬ ಇರ್ಬೋದು ಅಥವಾ ನನ್ನ ಕುಟುಂಬದಲ್ಲಿ ಬೇರೆ ಯಾರ್ಯಾರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ ನಮ್ಮ ಈ ವ್ಯವಸ್ಥೆಯನ್ನು ನೋಡ್ಬಿಟ್ಟು ಈಗ ಕೆಲವು ಮನೆಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಸವನ್ನ ಹೊರಗಡೆ ಹಾಕಿ ಅದನ್ನ ಭೂಮಿಗೆ ಕೊಳಿಸುವುದಕ್ಕಿಂತ ಅದನ್ನು ಮನೆಯ ಒಲೆಗೆ ಹಾಕಿ ಅದನ್ನ ಸುಡುವಂತದ್ದು ಇದೆ ಅದು ಇನ್ನೊಂದು ತರದ ಅಪಾಯವನ್ನ ತಂದೊಡ್ಡುವಂತದ್ದು ಅಲ್ವಾ ಈಗ ಅಂತದ್ದು ಆಗದ ಹಾಗೆ ಏನ್ ಮಾಡ್ಕೋಬಹುದು ಮತ್ತೆ ಆ ರೀತಿ ಮಾಡುವವರಿಗೆ ಏನ್ ಸಂದೇಶ ನೀಡ್ತಾ ಇದ್ದೀರಿ ಹೌದು ಮೇಡಮ್ ಈಗ ಅಂದರೆ ಒಂದ ಈಗ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂತ ಅಂತೇಳಿದ್ರೆ ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಲ್ಲ ಅವರು ಬಂದ ಪ್ಲಾಸ್ಟಿಕನ್ನು ಅವರು ಬೆಂಕಿಗೆ ಹಾಕಿ ಉರಿಸ್ತಾರೆ ಇದರಿಂದಾಗಿ ನಮ್ಮ ಮನೆಗೆ ಮಾತ್ರ ಅಲ್ಲ ಬೇರೆ ಮನೆಗೂ ಪರಿಸರಕ್ಕೆ ಮಾಲಿನ್ಯ ಹೋಗ್ತದೆ ಅದು ನೀವು ಸುಟ್ಟರೆ ಬೂದಿ ಆಗುದ್ರ ಜೊತೆಗೆ ಮಾಲಿನ್ಯಕಾರಕ ಅದೇ ರೀತಿ ನೀವು ಭೂಮಿಯಲ್ಲಿ ಎಲ್ಲೆಲ್ಲಿಯೋ ತಗೊಂಡೋಗಿ ಹಾಳು ಬಾವಿಗೆ ಹಾಕಿದ್ರೆ ನಾನ್ನೂರು ವರ್ಷ ಆದ್ರು ನಿಮ್ಮ ಅಜ್ಜನ ಅಜ್ಜನ ಕಾಲಕ್ಕೆ ಕೂಡ ಹಾಗಾಗಿ ಅದನ್ನ ನಾವು ಅವಾಯ್ಡ್ ಮಾಡಲೇಬೇಕು ಎಲ್ಲರೂ ಮನಸ್ಥಿತಿಯನ್ನ ಗಟ್ಟಿ ಮಾಡ್ಕೊಂಡು ಅದನ್ನ ಅವಾಯ್ಡ್ ಮಾಡಲೇಬೇಕು ಅದೇ ರೀತಿ ಇನ್ನೊಂದು ಸಲಹೆ ಏನಂತ ಹೇಳಿದ್ರೆ ಈಗ ಹಸಿ ಕಸವನ್ನ ನಾನು ಗೊಬ್ಬರ ಮಾಡ್ತಾ ಇದ್ದೇನೆ ಮನೆಯಲ್ಲಿ ಹಸಿ ಕಸವನ್ನ ಅಂದ್ರೆ ನಾನು ಕಿಚನ್ ಅಲ್ಲಿ ಒಂದು ಬಕೆಟ್ ಇಟ್ಕೊಂಡಿದ್ದೇನೆ ಏನೇನು ಕಿಚನ್ ಅಲ್ಲಿ ವೇಸ್ಟ್ ಇರ್ತದೆ ತರಕಾರಿ ಸಿಪ್ಪೆ ಇರ್ಬೋದು ಅಥವಾ ಉದ್ದಂಥ ಆಹಾರ ಏನಾದ್ರೂ ಸ್ವಲ್ಪ ಅದು ಇರ್ಬಹುದು ಅದನ್ನ ನಾವು ಎಲೆಗಳನ್ನು ತರಗೆಲೆಗಳು ಇರ್ತವೆ ಅಲ್ವಾ ಅದನ್ನ ಮಿಕ್ಸ್ ಮಾಡಿ ಒಂದು ಮಿಶ್ ಮಾಡಿ ಕಾಂಪೋಸ್ಟ್ ಕಂಪೋಸ್ಟ್ ಹೇಳಿ ಮಾಡ್ತೇವೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹಿತ್ತಿಲಲ್ಲಿ ಜಾಗ ಇದೆ ಸೊ ಅಲ್ಲಿ ಉಳಿದಂತ ಆಹಾರ ಪದಾರ್ಥಗಳು ಅದರ ಮೇಲೆ ಒಂದು ಲೇಯರ್ ತರಗೆಲೆಗಳು ಮರದಿಂದ ಬಿದ್ದ ಎಲೆಗಳನ್ನ ಹಾಕಿ ನಾವು ಕಂಟಿನ್ಯೂಸ್ ಆಗಿ ಅದನ್ನ ಚೇಂಜ್ ಮಾಡ್ತಾ ಇರುವಂತದ್ದು ತುಂಬಾ ಉತ್ತಮ ಸಾವಯವ ಗೊಬ್ಬರ ರೆಡಿ ಆಗ್ತದೆ ಮೇಡಮ್ ನೀವು ತರಕಾರಿ ಎಲ್ಲ ಮನೆಯಲ್ಲಿ ಬೆಳೆಸ್ತೀರಾ ನಮಗೆ ಅಲ್ಲಿ ತೆಂಗಿನ ಮರ ಇದೆ ಬಾಳೆ ಇದೆ ಆ ರೀತಿ ಅದಕ್ಕೆ ಉತ್ತಮವಾದಂತಹ ಪೌಷ್ಟಿಕ ಇರುವ ಗೊಬ್ಬರವನ್ನ ನಾವು ಮನೆಯಲ್ಲೇ ತಯಾರು ಮಾಡಿ ಕೊಡ್ತಾ ಇದ್ದೇವೆ ಬೇರೆ ಗೊಬ್ಬರವನ್ನ ಮಾರಾಟ ಮಾಡ್ತೀರಾ ಮಾರಾಟ ಮಾಡುವಷ್ಟು ನಮಗೆ ಸಿಗಲ್ಲ ನಮ್ಮ ಮನೆಯ ಕಿಚನ್ ವೇಸ್ಟ್ ಗಳಿಗೆ ಒಂದು ಒಳ್ಳೆ ಪರಿಹಾರ ಅದು ಅದನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಈಗ ಮಂಗಳೂರಲ್ಲಿರುವವರು ಇರುವವರು ಕೂಡ ಅದನ್ನ ಫಾಲೋ ಮಾಡ್ಬೋದು ಬಕೆಟಲ್ಲಿ ಕೂಡ ಮಾಡಲಿಕ್ಕೆ ಆಗುತ್ತೆ ಬಕೆಟಲ್ಲಿ ಕೂಡ ತೂತ್ ಮಾಡಿಬಿಟ್ಟು ಗೊಬ್ಬರವನ್ನ ತಯಾರಿಸಬಹುದು ಬೇರೆ ಬೇರೆ ರೀತಿಯಲ್ಲಿ ಗೊಬ್ಬರ ತಯಾರಿಸುವ ಮೆಥಡ್ ಇದೆ ಅದು ವಾಸನೆ ಬರಲ್ಲ ಅದು ಸತ್ಯ ಹೇಳ್ಬೇಕಂದ್ರೆ ಅದು ವಾಸನೆ ಬರಲ್ಲ ಅದರಲ್ಲಿ ಹುಳ ಎಲ್ಲ ಉಂಟಾಗತ್ತೆ ಅದು ಸಾವಯವ ಗೊಬ್ಬರ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಇರುವಂತದ್ದು ಅದು ಬಿಟ್ರೆ ಅದು ಕೆಲವರಿಗೆ ತಪ್ಪು ಕಲ್ಪನೆ ಇದೆ ಅದು ವಾಸನೆ ಬರ್ತದೆ ಅದು ಏನೂ ಆಗುದಿಲ್ಲ ತುಂಬಾ ನಾನು ಎರಡು ವರ್ಷದಿಂದ ಆ ಗೊಬ್ಬರವನ್ನು ತಯಾರಿಸ್ತಾ ಇದ್ದೇನೆ ಈಗ ಮೇಡಮ್ ಈ ಮನೆಯ ತ್ಯಾಜ್ಯ ಇರಬಹುದು ಅಥವಾ ಒಟ್ಟಾರೆ ನಮ್ಮ ಪರಿಸರದ ತ್ಯಾಜ್ಯವನ್ನು ಯಾವ ರೀತಿ ವಿಲೇವಾರಿ ಮಾಡಬಹುದು ಮೇಡಮ್ ಇದು ಎಲ್ರಿಗೂ ಬೇಕಾಗಿರುವಂತ ಪ್ರಶ್ನೆ ಇದು ಎಲ್ಲರೂ ಈಗ ಮಾಡ್ತಾರೆ ಅಂದರೆ ಈಗ ಮಂಗಳೂರಲ್ಲಿ ನನಗೆ ಗೊತ್ತಿಲ್ಲ ಹಸಿ ಕಸ ಕಸ ಆ ಥರ ಇರುವ ವಿಭಾಗ ಆಗಿ ಮಾಡಿಕೊಡ್ಲಿಕ್ಕೆ ಇರ್ತದೆ ಅದರಲ್ಲಿ ಒಂದು ತುಂಬ ನೋವಾಗುವ ಸಂಗತಿ ಏನಂತ ಹೇಳಿದ್ರೆ ಈ ಕಸಕ್ಕೆ ಮತ್ತೊಂದು ಕವರನ್ನು ಕಸ ಆಗಿ ಕೊಡ್ತಾ ಇದ್ದಾರೆ ಅದನ್ನು ನೋಡುವಾಗ ನಿಜವಾಗಿ ಕೂಡ ತುಂಬ ಮನಸ್ಸಿಗೆ ನೋವಾಗ್ತದೆ ಹಸಿ ಕಸವನ್ನು ನಾವು ಕಪ್ಪು ಕವರ್ ಏನಿದೆ ಅದರಲ್ಲಿ ಕಟ್ಟಿ ಕೊಡಬೇಕಾಗಿಲ್ಲ ಆಕ್ಚುಲಿ ನಾವೀಗ ಮನೆಯಲ್ಲಿ ನಮ್ಮ ತಟ್ಟೆ ತೊಳಿತೇವೆ ಎಂಜಲ್ ತಟ್ಟೆ ತೊಳಿತೇವೆ ಆದರೆ ಹಸಿ ಕಸವನ್ನು ನೀವು ಬಕೆಟಲ್ಲಿ ಹಾಕಿ ಆ ಬಕೆಟನ್ನು ತೊಳೆಯುವಷ್ಟು ನಮಗೆ ಒಂದು ಮನಸ್ಥಿತಿ ಇರಬೇಕು ಅದೇನು ನಮ್ಮದೇ ಮನೆಯಲ್ಲಿ ಉಂಟಾದ ತ್ಯಾಜ್ಯ ಹಾಗಾಗಿ ಏನು ಮಾಡ್ಬೋದು ಹೇಳಿದರೆ ಹಸಿ ಕಸವನ್ನು ಇನ್ನೊಂದು ಬ್ಲ್ಯಾಕ್ ಕವರಲ್ಲಿ ಕಟ್ಟಿ ಮತ್ತೊಂದು ಕಸವನ್ನು ನೀವು ಉತ್ಪತ್ತಿ ಮಾಡೋದಕ್ಕಿಂತ ನೀವೇನು ಮಾಡ್ಬೋದು ಹೇಳಿದರೆ ಒಂದು ಬಕೆಟಲ್ಲಿ ಬೇಕಿದ್ರೆ ಮುಚ್ಚಳ ಇರುವ ಬಕೆಟಲ್ಲಿ ಅದನ್ನು ಹಾಕಿಬಿಟ್ಟು ಅದನ್ನು ನೀವು ತ್ಯಾಜ್ಯ ವಿಲೇವಾರಿ ವಾಹನ ಇದೆ ಅದಕ್ಕೆ ಕೊಡ್ಬೋದು ಮತ್ತು ಒಣ ಕಸದಲ್ಲಿ ನೀವು ಬೇರೆ ಬೇರೆ ರೀತಿಯಾಗಿ ಅದನ್ನು ಸೆಗ್ರಿಗೇಟ್ ಮಾಡಿ ಕೊಡೋದರಿಂದ ಅದು ರೀಸೈಕಲಿಗೆ ಹೋಗುತ್ತೆ ಅದನ್ನು ಎಲ್ಲವನ್ನ ಈಗ ಪೇಪರ್ನೊಟ್ಟಿಗೆ ನೀವು ಪ್ಲಾಸ್ಟಿಕನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದು ಪೇಪರ್ ಕೂಡ ರೀಸೈಕಲ್ ಆಗೋದು ಇಲ್ಲದಾಗ್ತದೆ ಸೊ ಹಾಗಾಗಿ ಪೇಪರನ್ನು ಬೇರೆಯಾಗಿ ಅದು ಚೂರಾದ ಪೇಪರ್ ಆದರೂ ಕೂಡ ಅದು ರೀಸೈಕಲ್ ಆಗುತ್ತೆ ಹಾಗಾಗಿ ನೀವು ಪೇಪರನ್ನು ಆಗಿ ಪ್ಲ್ಯಾಸ್ಟಿಕನ್ನು ಬೇರೆ ಪ್ಲ್ಯಾಸ್ಟಿಕಲ್ಲಿ ಮತ್ತು ಎರಡು ಮೂರು ವೆರೈಟಿ ಆಗಿ ಸಪ್ರೇಟ್ ಮಾಡಿ ಕೊಡಬೇಕಾಗುತ್ತದೆ ಅಲ್ಲಿ ನೀವು ಮತ್ತೆ ಇನ್ನೊಂದು ಬ್ಲ್ಯಾಕ್ ಕವರನ್ನು ಬಳಸೋದನ್ನು ಕಡಿಮೆ ಮಾಡಬೇಕು ಆವಾಗ ಅಟ್ಲೀಸ್ಟ್ ಒಂದು ಈಗ ಪ್ರತಿ ಮನೆಯಿಂದ ಒಂದೊಂದು ಬ್ಲ್ಯಾಕ್ ಕವರ್ ಅಂದರೆ ನಮಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದ್ರಿಂದಾಗಿ ಎಷ್ಟು ತ್ಯಾಜ್ಯದ ಉತ್ಪತ್ತಿ ಆಗ್ತದೆ ಅಂತ ಹೇಳಿ ಈಗ ಇನ್ನೊಂದು ಈ ಒಡೆದ ಬಾಟಲ್ ಇರ್ಬೋದು ಮತ್ತೆ ಈ ಬಲ್ಬ್ ಇರ್ಬೋದು ಇಂಥದ್ದನ್ನೆಲ್ಲ ತುಂಬಾ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ನೇರವಾಗಿ ಕಸದ ಡಬ್ಬಿಗೆ ಹಾಕಿ ಬಿಡುವಂತ ಇದು ಇನ್ನೊಂದು ಅಂದ್ರೆ ಯಾವುದೇ ಮೆಷಿನ್ ಇಲ್ಲ ಕಸವನ್ನ ಸೆಗ್ರಿಯೇಟ್ ಮಾಡ್ಲಿಕ್ಕೆ ಮಾನವರೇ ಮಾಡ್ಬೇಕು ಅವಾಗ ಅವರ ಕೈಗೆ ಅವರ ಆರೋಗ್ಯ ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ ಇದು ಅಪಾಯಕಾರಿ ಕಸ ಅಂತ ಹೇಳಿ ನಾವು ಅದನ್ನ ವಿಂಗಡಿಸಿದೇವೆ ಅಪಾಯಕಾರಿ ಕಸವನ್ನ ಡೈರೆಕ್ಟ್ ಆಗಿ ನೀವು ಹಾಕುವ ಹಾಗೆ ಇಲ್ಲ ಅದನ್ನ ಪೇಪರಲ್ಲಿ ರ್ಯಾಪ್ ಮಾಡಿ ಅಥವಾ ಯಾರ ಕಸ ಇಕ್ತಾರೆ ಅವರಿಗೆ ಯಾವುದೇ ರೀತಿ ಹಾನಿ ಆಗದಾಗೆ ನಾವು ಕೊಡಬೇಕಾಗುತ್ತೆ ನಾವು ಸಪ್ರೇಟ್ ಮಾಡಿ ಪೇಪರಲ್ಲಿ ರ್ಯಾಪ್ ಮಾಡಿ ಕೊಡಬೇಕು ಅದೇ ರೀತಿ ನಾವು ಪ್ಯಾಡ್ಗಳು ಅದನ್ನು ಕೂಡ ಹಾಗೆ ಅದನ್ನ ಡೈರೆಕ್ಟ್ ಆಗಿ ಹಾಕಿದ್ರೆ ತುಂಬಾ ಅದು ಒಂದು ಉತ್ತಮ ಅಭ್ಯಾಸ ಅಲ್ಲ ಅದು ಅದನ್ನ ನಾವು ಪೇಪರಲ್ಲಿ ರ್ಯಾಪ್ ಮಾಡಿ ಸಪರೇಟ್ ಆಗಿ ಕೊಡೋದ್ರಿಂದ ಅವರಿಗೆ ಅದು ಗೊತ್ತಾಗ್ತದೆ ನೋಡುವಾಗಲೇ ಗೊತ್ತಾಗ್ತದೆ ಇದು ಅಪಾಯಕಾರಿ ಕಸ ಅಂತ ಹೇಳಿ ಗೊತ್ತಾಗುತ್ತೆ ಸಪ್ರೇಟಾಗಿ ಅವರು ವಿಲೇವಾರಿ ಮಾಡ್ತಾರೆ ಹ್ಞೂ ಹ್ಞೂ ಈಗ ಮೇಡಮ್ ನಿಮ್ಮ ಒಂದು ದೊಡ್ಡ ಮಟ್ಟದ ನಿಮ್ಮ ಅಭಿಯಾನ ಇದು ಅದು ಮನೆಯಿಂದ ಆರಂಭ ಆಗಬೇಕು ಮನೆಯಿಂದ ಅದು ಸಮಾಜಕ್ಕೆ ಹೋಗಬೇಕು ಅನ್ನುವಂತಹ ಕಲ್ಪನೆಯನ್ನು ನೀವು ಇಟ್ಟುಕೊಂಡಂಥವ್ರು ನಿಮ್ಮ ಎಲ್ಲ ಸಾಧನೆಗಳನ್ನು ಗುರುತಿಸಿ ಒಂದಷ್ಟು ಸನ್ಮಾನ ಅನ್ನೋದಕ್ಕಿಂತಲೂ ಕೂಡ ಅದು ನಿಮ್ಮ ಕೆಲಸಕ್ಕೆ ಸಂದಂತಹ ಗೌರವ ಅಂತ ಹೇಳ್ಬೋದು ನಾವು ಎರಡು ಸಾವಿರದ ಇಪ್ಪತ್ತೆರಡರ ಸ್ವಚ್ಛ ಸರ್ವೇಕ್ಷಣದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದೀರಿ ಜೊತೆಗೆ ಇನ್ಸ್ಪೈರಿಂಗ್ ವುಮೆನ್ ಅವಾರ್ಡ್ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ನಿಮಗೆ ಸಂದಿದೆ ಇನ್ನು ಬೆಸ್ಟ್ ಜೀರೋ ವೇಸ್ಟ್ ಕೋಆರ್ಡಿನೇಟರ್ ಅವಾರ್ಡ್ ಇದು ಕಾಲೇಜಿನ ಕಾಲೇಜಲ್ಲಿ ವರ್ಕ್ ಮಾಡಿದತಿಯಿಂದ ಈಗ ರೋಟರಿ ಕ್ಲಬ್ ಮೂಡಬಿದ್ರೆಯವರು ಈ ಸಾಧನೆಯನ್ನು ಗುರುತಿಸಿ ಗೌರವವನ್ನ ಕೊಟ್ಟಿದ್ದಾರೆ ಹೇಳಿ ಮೇಡಂ ಏನ್ ಅನ್ನಿಸ್ತಾ ಇದೆ ಈ ಕ್ಷಣದಲ್ಲಿ ನಿಮಗೆ ನಿಜವಾಗಿ ಕೂಡ ಇದು ನನಗೆ ತುಂಬಾ ಒಂದ್ ರೀತಿಯ ಪ್ರೇರಣೆ ಇದು ಮುಂದೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಅಂತ ಹೇಳ್ಬಹುದು ಜವಾಬ್ದಾರಿ ಜವಾಬ್ದಾರಿ ಕೂಡ ಅಂತ ಹೇಳ್ಬಹುದು ಹೌದು ಅಂದ್ರೆ ಈ ರೀತಿ ಗುರುತಿಸಿ ನಿಜವಾಗಿ ಕೂಡ ತುಂಬಾ ಒಂದ್ ರೀತಿಯ ಖುಷಿ ತರುತ್ತೆ ಅದೇ ರೀತಿ ಪ್ರೇರಣೆ ಹಾಗೂ ಇನ್ನು ಮುಂದೆ ಬರೀಲಿಕ್ಕೆ ಒಂದು ಜವಾಬ್ದಾರಿ ಹಾಗಾಗಿ ನಮಗೆ ಈ ರೀತಿ ಯಾರಾದರೂ ಗುರುತಿಸಿದಾಗ ಇನ್ನೂ ಕೂಡ ನಾವೇನೋ ಒಂದು ಮಾಡಬೇಕು ಸಮಾಜಕ್ಕೆ ಏನೋ ಮಾಡಬೇಕನ್ನುವ ಒಂದು ಹುಮ್ಮಸ್ಸು ಬರ್ತದೆ ಹೇಳ್ಬೋದು ನಮ್ಮ ಕೆಲಸಗಳು ನಿರಂತರವಾಗಿ ನಡೀತಾ ಇರ್ತದೆ ಆದರೆ ಈ ರೀತಿ ಗುರುತಿಸುವುದು ನಮಗೆ ತುಂಬ ಖುಷಿಯನ್ನು ಕೂಡ ಕೊಡ್ತದೆ ಅಂತ ಹೇಳ್ಬೋದು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳ್ತೀರಿ ಮೇಡಮ್ ನಾವೀಗ ಮೂಡುಬಿದ್ರೆಯ ಆಸ್ಪಾಸಿನಲ್ಲಿ ಈ ರೀತಿಯ ಕಟ್ಲೇರಿ ಬ್ಯಾಂಕ್ ಎನ್ನುವುದನ್ನು ಶುರು ಮಾಡಿದ್ದೇವೆ ಇವಾಗ ಇನ್ನು ಕೂಡ ಈಗ ವೆಜ್ ಕಟ್ಲೇರಿ ಬ್ಯಾಂಕ್ ಸ್ಟಾರ್ಟ್ ಆಗಿದೆ ಈಗ ಇನ್ನೂ ಸದ್ಯದಲ್ಲೇ ಈಗ ವೆಜ್ ವೆಜ್ ಅಂದರೆ ಇದು ಈಗ ನಾನು ಈಗ ಮಾಡ್ತಾ ಇರೋದು ವೆಜಿಟೇರಿಯನ್ ಇದಕ್ಕೆ ಕೊಡುವಂಥದ್ದು ಈಗ ಇನ್ನೊಂದು ಎಕ್ಸ್ಟೆಂಡ್ ಆಗ್ತಾ ಉಂಟು ನಮ್ಮದು ನಾನ್ ವೆಜ್ ಕಟ್ಲೇರಿ ಬ್ಯಾಂಕ್ ಅಂತೇಳಿ ಇದು ಮೂಡುಬಿದ್ರೆಯಲ್ಲೇ ನಿಲ್ಲಬಾರ್ದು ಇದು ಮಂಗಳೂರಿಗೂ ರೀಚ್ ಆಗಬೇಕು ಮಂಗ್ಳೂರಲ್ಲೂ ಕೂಡ ಈ ರೀತಿ ಯಾರಾದರೂ ಅಭಿಯಾನಗಳನ್ನು ಅಂದರೆ ಈ ರೀತಿಯ ಏಕಬಳಕೆಯ ಪ್ಲಾಸ್ಟಿಕ್ ಹಾಗೂ ಪೇಪರ್ ಕಪ್ಪಿನ ಬದಲಿ ವ್ಯವಸ್ಥೆಯಾಗಿ ಯಾರಾದರೂ ಈ ರೀತಿಯ ಕಟ್ಲೆರಿ ಬ್ಯಾಂಕನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ಬೋದು ಅದೇ ರೀತಿ ಎಲ್ಲರೂ ಕೂಡ ನನ್ನ ನನ್ನ ಕಸ ಜವಾಬ್ದಾರಿ ಎನ್ನುವ ಮಾತನ್ನ ನಮ್ಮ ಜೀವನದಲ್ಲಿ ಪಾಲಿಸ್ಕೊಳ್ತಾ ನಾವು ಬದಲಾಗೋಣ ಬೇರೆಯವರನ್ನು ಕೂಡ ಬದಲಾಯಿಸೋಣ ಅಂತ ಹೇಳಿ ಹೇಳ್ತೇನೆ ಬಂದು ನಿಮ್ಮ ಈ ಅಭಿಯಾನದ ಬಗ್ಗೆ ನಮ್ಮ ಜನರಲ್ಲಿ ಒಂದಷ್ಟು ಜಾಗೃತಿಯನ್ನು ಮೂಡಿಸಿದ್ರೆ ಧನ್ಯವಾದಗಳು ಥ್ಯಾಂಕ್ ಯು ಇದುವರೆಗೆ ಶೂನ್ಯ ತ್ಯಾಜ್ಯ ಜೀವನ ಶೈಲಿ ಏಕ ಬಳಕೆಯ ಪ್ಲಾಸ್ಟಿಕ್ ಬಳಕೆ ವಿರೋಧಿ ಅಭಿಯಾನದ ರೂವಾರಿ ಮೂಡಬಿದ್ರೆಯ ಜೈನ್ ಕಾಲೇಜಿನ ಉಪನ್ಯಾಸಕರಾದ ಸಂಧ್ಯಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ